ಮುದು ಬಂಗಾರ. ಒಂದ್ ಸಲ ಸರಿಯಾಗಿಳು ನಾನು ನೋಡು, ಚೆನ್ನಾಗ್ ಗುರ್ತು ಹಿಡಿ. ಇವಳೆ ಇಚ್ಛಾ, ನಿನ್ನ ತಾಯಿ. ಅಮ್ಮ, ನಿನಗೆ ಜನ್ಮ ಕೊಟ್ಟ ಮೇಲೆ ನಿನ್ನನ್ನ ಯಾವತ್ತಾದ್ರೂ ವಿಚಾರಿಸೋದಕ್ಕೆ ಬಂದ್ಲ? ಇಲ್ಲ, ಆದ್ರೆ ಇವತ್ತು ಬಂದಿದ್ದಾಳೆ ನಿನ್ನನ್ನ ಪ್ರಶ್ನೆ ಮಾಡೋದಿಕ್ಕೆ, ಜೊತೆಗೆ ನನ್ನ ಮೇಲೆ ಆರೋಪ ಮಾಡೋದಿಕ್ಕೆ. ನಾ ನಿನ್ನನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ. ಒಂದ್ ನಿಮಿಷ ಅಜ್ಜಿ, ಇದು ಹೇಗಾಗೋಕ್ ಸಾಧ್ಯ? ಈ ಹೆಂಗಸು ನಮ್ಮಮ್ಮ ಹೇಗಾಗ್ತಾರೆ? ಇವ್ರನ್ನ ನನ್ನ ಅಪ್ಪನ ಜೊತೆ ಭೇಟಿ ಮಾಡಿದ್ದೆ. ಅಪ್ಪ ಹೇಳಿದ್ರು ಇವರು ಯಾರು ಟೀಚರ್ ಅಂತ. ಒಂದ್ ವೇಳೆ ಈ ಹೆಂಗಸು ನಮ್ಮ ಅಮ್ಮ ಆಗಿದ್ರು, ಇವರು ನಮ್ಮ ಅಪ್ಪನಿಗೆ ಯಾಕೆ ಸತ್ಯ ಹೇಳಲಿಲ್ಲ? ಅವ್ರಿಗೆ ಯಾಕೆ ಮತ್ತೆ ನೆನಪಿಸ್ಲಿಲ್ಲ? ಯಾಕಂದ್ರೆ ಈಗಲೂ ನಿಮ್ಮಪ್ಪನ ಭಾವನೆಗಳ ಜೊತೆ ಇವಳು ಆಟ ಆಡ್ತಾ ಇದ್ದಾಳೆ. ಯಾಕಂದ್ರೆ ಇವಳು ಗೊತ್ತಿದೆ ತನ್ನ ನೆನಪಿನ ಶಕ್ತಿನ ಕಳ್ಕೊಂಡಿದ್ದಾನೆ ಅನ್ನೋದು. ಮತ್ತೆ ಇನ್ನೊಂದು ಕಡೆ ಇವಳು ನನ್ಗೆ ಬೆದರಿಕೆ ಹಾಕ್ತಾಳೆ, ನಿನ್ಗೆ ಒಂದ್ ರೂಪಾಯಿ ಕೂಡ ಕೊಡಬಾರ್ದು ಅಂತ. ಯಾಕಂದ್ರೆ ಇವಳ ದೃಷ್ಟಿನಲ್ಲಿ ನೀನೊಬ್ಬ ನಾಲಾಯಕ್ಕು. ಸುಳ್ಳು, ನಿಮ್ಮಪ್ಪನ್ನು ನಿನ್ ವಿರುದ್ಧ ಎತ್ಕಟ್ಟಿದ್ದಾಳೆ. ಅದಕ್ಕೆ ನಿನಗ್ ಬೇಲ್ ಕೊಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಯುವಿ, ನಿನಗೆ ಜನ್ಮ ಕೊಟ್ಟಿರೋ ಅಂತ ಈ ಹೆಂಗಸು ಬೇಕು ಅಂತ ನಿನ್ನ ಈ ಕಂಬಿಗಳ ಹಿಂದೆ ಹಾಕಿದಾಳೆ, ನನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋದಿಕ್ಕೆ. ಇಲ್ಲ ಯುವಿ, ಅಮ್ಮ ಏನೇನ್ ಹೇಳ್ತಿದಾರೋ ಅದು ಅರ್ಧ ಸತ್ಯ. ನಿನ್ನ ನಾನ್ ಬಿಟ್ಟು ಹೋದಾಗ ನನ್ ಜೀವನದ ಎಂತ ಪರೀಕ್ಷೆಯಲ್ಲಿ ಒದ್ದಾಡ್ತಿದ್ದೆ ಅಂದ್ರೆ ಆ ಸತ್ಯ ನಮ್ಮ ಹೇಳ್ತಾನೆ ಇಲ್ಲ. ಹಾಗಾದ್ರೆ ನೀನೇ ಹೇಳು, ಅಂತ ಸಂದರ್ಭ ಏನಿತ್ತು ನಿನ್ಗೆ ಹೇಳು. ಹೇಳಕ್ಕಾಗಲ್ಲ ಅಲ್ವಾ? ಹೋಗ್ಲಿ ಬಿಡು, ನಾನೇ ಹೇಳ್ತೀನಿ. ಯುವಿ, ನೀನು ಚಿಕ್ಕವನಾಗಿದ್ದಾಗ ಇವಳು ನಿನ್ನ ಜೀವನೇ ಪಣಕ್ಕಿಟ್ಟಿದ್ಲು. ಅದು ಕೂಡ ಯಾವುದೋ ಅನಾಥ ಮಗುಗೋಸ್ಕರ. ಕೃಷ್ಣನ್ ಜೀವನ ಕಾಪಾಡೋದಿಕ್ಕೆ ನಿನ್ನ ಜೀವನ ಪಣಕ್ಕಿಟ್ಟಿದ್ಲು. ಆಗ ನಿಮ್ಮಪ್ಪ ನಿನ್ನ ಕಾಪಾಡ್ಲಿಲ್ಲ ಅಂದಿದ್ರೆ ನೀನ್ ಇವತ್ತು ಜೀವಂತವಾಗಿರ್ತಾ ಇರ್ಲಿಲ್ಲ. ನೀನೆ ಕೇಳು ನಿನ್ನ ತಾಯಿನ, ಅಂಥ ಘಟನೆ ಯಾವ್ದದು? ಅದ್ರ ಬೆಲೆನ ನಿಮ್ಮಪ್ಪ ಇವತ್ತು ಕಟ್ಟುತ್ತಾ ಇದ್ದಾರೆ. ಕೇಳು ಈ ನಿನ್ ತಾಯಿನ, ಯಾಕೆ ಇವಳು ನಿನ್ನ ಕಾಪಾಡೋದ್ರ ಬದ್ಲು ಆ ಕೃಷ್ಣನ್ನ ಕಾಪಾಡಿದ್ಲು ಅಂತ. ಆ ಕೃಷ್ಣನ್ನ ಕಾಪಾಡೋ ಪ್ರಯತ್ನದಲ್ಲಿ ನನ್ನ ಮಗ ಅಂದ್ರೆ ನಿಮ್ಮಪ್ಪನ ನೆನಪಿನ ಶಕ್ತಿನೇ ಹೊರಟೋಯ್ತು. ಕೇಳಿಯೋಳನ. ಅಮ್ಮ, ನಾನ್ ನಿಮ್ ಹತ್ರ ಕೇಳ್ಕೊತಿದ್ದೀನಿ, ಸತ್ಯದ ಜೊತೆ ಹೀಗ ಆಟ ಆಡ್ಬೇಡಿ ಅಮ್ಮ. ನಿಮಗೂ ತುಂಬಾ ಚೆನ್ನಾಗ್ ಗೊತ್ತಿದೆ ಅಲ್ವಾ ಸತ್ಯ ಏನು ಅಂತ. ಸತ್ಯ? ಓಕೆ, ನೀವೇ ಹೇಳಿ ಸತ್ಯ ಏನು ಅಂತ. ನೀವೇ ನನ್ನ ಅಮ್ಮ ಅಲ್ವಾ? ನೀವೇ ನನಗೆ ಜನ್ಮ ಕೊಟ್ರಿ ಅಲ್ವಾ? ಹಾಗಿದ್ಮೇಲೆ ನೀವು ನನ್ನನ್ನ ಯಾಕೆ ಬಿಟ್ಟು ಹೋದ್ರಿ? ಹಿಂದೆ ತಿರುಗು ನೋಡ್ಲಿಲ್ಲ? ನಾನ್ ಬದುಕಿದ್ದೀನ ಸತ್ತಿದ್ದೀನ ಅಂತ. ಹೇಳಿ ಸತ್ಯ ಯಾವುದು? ಮಗು ಆಗಿದ್ದಾಗ ತಾಯಿ ಪ್ರೀತಿ ಸಿಕ್ಕಿತ್ತೇನೋ ನೆನ್ಪಿಲ್ಲ. ಬಾಲ್ಯನ ಬಿಟ್ಟು ಹಾಕಿ, ಹಾಳಾಗಿ ಹೋಗ್ಲಿ ಬಾಲ್ಯ ಅನ್ನೋದು. ಅದಾದ್ಮೇಲೆ ನನ್ ಗಾಯಕ್ ಮುಲಾಮ್ ಹಚ್ಚೋಕೆ ಬಂದ್ರ ನೀವು?
ನನ್ನ ತಲೆನ ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ಸಂತೈಸಕ್ಕೆ ಬಂದ್ರ ನೀವು? ಅಮ್ಮ ಇಲ್ಲದೆ ಬಾಲ್ಯನ ಹೇಗೆ ಕಳೆದೆ ಅಂತ ಗೊತ್ತಿದ್ಯಾ ನಿಮಗೆ? ಎಲ್ಲಿದ್ರಿ ನೀವು? ಎಲ್ಲಿದ್ರಿ ಈಗ ಬಂದ್ರ ಸತ್ಯ ಸುಳ್ಳಿಗೆ ಸಮಜಾಯಿಸಿಕೊಳ್ಳೋದಕ್ಕೆ? ಸರಿ ತಪ್ಪಿನ ವ್ಯತ್ಯಾಸ ಹೇಳೋದು ಈಗ ತಿಳಿದಿದ್ಯಾ? ಗೊತ್ತಿದೆ ಯುವಿ, ನನಗೆ ಗೊತ್ತಿಲ್ಲದೆ ಇನ್ಯಾರು ಗೊತ್ತಿರುತ್ತೆ ಹೇಳು? ಯಾಕಂದ್ರೆ ನಾನು ನಿನ್ನ ತಾಯಿ, ಮತ್ ನಾನು ಅದೇ ನೋವಲ್ಲೇ ಒದ್ದಾಡ್ತಿದ್ದೀನಿ. ಅದೇ ನೋವಲ್ಲಿ ಜೀವನದಲ್ಲಿ ಒಂದ್ಸಲ ಒಂದ್ಸಲ ನಿಮ್ಮನ್ನ ಖಂಡಿತ ಭೇಟಿ ಮಾಡಬೇಕು ಅಂತ ಇದ್ದೆ. ತಿಳ್ಕೋಬೇಕಾ ಯಾಕೆ ಅಂತ? ನಿಮ್ ಕಣ್ಮುಂದೆ ಬಂದು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೆ. ಅಮ್ಮ, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ದ್ವೇಷಿಸ್ತೀನಿ ನಾನು ನಿಮ್ಮನ್ನ. ದ್ವೇಷ, ಹೊರಟು ಹೋಗಿ ಇಲ್ಲಿಂದ, ಜಾಗ ಖಾಲಿ ಮಾಡಿ ಇಲ್ಲಿಂದ, ಹೋಗಿ ಇಲ್ಲಿಂದ, ಹೊರಟು ಹೋಗಿ, ಹೊರಟು ಹೋಗಿ ಇಲ್ಲಿಂದ. ಇವಾಗ ನೀನ್ ಬಿಡ್ಬೇಕು, ಬಿಡಲೈ. ನಾನು ಕಾಡು ಬಿಟ್ಟೆ ನೋಡು. ಏ ಅಲ್ಲಿ ನೋಡು, ಇವತ್ತು ಅಷ್ಟೇ ಕೊಡೋ ನಮ್ ಜೀವನ. ಸರಿಯಾಗಿ ಹೇಳ್ತಿದ್ಯಾ ಗುರು? ಏ ಹುಡುಗಿ ನಿಂತ್ಕೋ. ಏ ಮರಿ, ಹೇಯ್ ಹೋಗ ಅಲ್ಲಿಂದ. ನೋಡು, ನನ್ನ ತಲೆ ಕೆಡ್ತು ಅಂದ್ರೆ ನಿನ್ ತಲೆ ಇಲ್ಲೇ ಉಳಿಸ್ಬಿಡ್ತೀನಿ ಅಷ್ಟೇ. ಕಳ್ಸ್ಕೊಳ, ಪಗ್ಗ ಕಳ್ಸ್ಕೊಳ್ಳಲಿ. ಏನಾದ್ರೂ ಆ ಹುಡುಗಿ ತಪ್ಪಿಸ್ಕೊಳ್ಬೇಕಲ್ಲ, ನಿನ್ನ ಕತೆ ಮುಗಿಸ್ಬಿಡ್ತೀವಿ. ನೋಡು, ನಿಂಗೂ ಬೇಕು ಅಂದ್ರೆ ಒಟ್ಟಿಗೆ ಹೋಗೋಣ ಬಾ. ಏಯ್ ರಕ್ಷಕ, ನಾನು ಭಕ್ಷಕ ಅಲ್ಲ. ರಕ್ಷಕ ಭಕ್ಷಕ ಅಲ್ಲ. ರಕ್ಷಕರಂತೂ ಆಗ್ಲಿಲ್ಲ ನೀವು ನನಗೆ. ಯಾವ ತಾಯಿ ತಾಯಿಗಿರೋ ಕರ್ತವ್ಯನ ನೆರವೇರಿಸ್ಲಿಲ್ವೋ? ಇವತ್ ನನಗೆ ಪ್ರವಚನ ಕೊಡಕ್ ಬಂದಿದ್ದಾರೆ ಅಜ್ಜಿ. ನಾನು ನಿಮ್ಮನ್ನ ಜೀವನ ಎಲ್ಲ ದ್ವೇಷ ಮಾತ್ರ ಮಾಡಬಲ್ಲೆ. ಯುವಿ, ನಿಮ್ಮನ್ನ ಪ್ರೀತಿಸೋ ಅಂತ ಯಾವ ಕೆಲಸನೂ ಮಾಡೇ ಇಲ್ಲ ನೀವು ಇಲ್ಲಿವರೆಗೂ. ಯುವಿ, ಇವತ್ ನಾನು ಹಾಳಾಗಿದ್ದೀನಿ, ಪೋಖ್ರಿನೇ ಆಗಿದ್ದೀನಿ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನೀವೊಬ್ರೇ. ಯುವಿ ಕಂದ, ಪ್ಲೀಸ್ ನಿನ್ನ ತಾಯಿನ ಕ್ಷಮಿಸ್ಬಿಡು. ನಾನು ಬೇಕು ಅಂತ ಇದೆಲ್ಲ ಮಾಡಿಲ್ಲ. ಆಗ ನನ್ನ ಹತ್ರ ಯಾವ್ದಾರೇನೂ ಇರ್ಲಿಲ್ಲ. ಅವತ್ ರಾತ್ರಿ ಏನ್ ಸಾಕು,
ಇನ್ನೇನು ಕೇಳಬೇಕಾಗಿಲ್ಲ. ನಾನು ಅಸಹಾಯಕಳು ಅದು ಇದು ಅಂತ ಯಾವ ಕತೆನೂ ಕೇಳಕ್ಕಾಗಲ್ಲ ನನಗೆ. ನಾನು ಜೀವನ ಇಡೀ ನಿಮ್ಮನ್ನ ದ್ವೇಷಿಸ್ತಾನೆ ಇರ್ತೀನಿ. ನಿಮ್ಮನ್ನು ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಸಾಯೋವರೆಗೂ ನಿಮ್ಮನ್ನ ಬರೀ ದ್ವೇಷಿಸ್ತಾನೆ ಇರ್ತೀನಿ. ಬರೀ ದ್ವೇಷ. ಅಜ್ಜಿ ಇವ್ರಿಗೆ ಹೇಳ್ಬಿಡಿ ಈಗಿಂದೀಗ್ಲೇ ಇಲ್ಲಿಂದ ಹೊರಡೋದಕ್ಕೆ. ಇಚ್ಚ ಕೇಳಿಸ್ತಾ ನಿನ್ಗೆ, ನಿನ್ನ ಮಗ ನಿನ್ಗೇನ್ ಹೇಳ್ದ ಅಂತ ಕೇಳಿಸ್ಕೊಂಡೆ ನಾನು. ನನ್ನ ಮಗ ಏನಂದ ಅಂತ. ಅಭಿನಂದನೆಗಳು ನಿಮ್ಗೆ. ಅಮ್ಮ ಮತ್ತೆ ಮಗನ್ ಮಧ್ಯೆ ಬಿರುಕು ತಂದಿದ್ದಕ್ಕೆ ಅಭಿನಂದನೆಗಳು ನಿಮ್ಗೆ. ಈಗ ಬೇಕಾದ್ರೆ ನೀನು ಎಷ್ಟೇ ಪ್ರಯತ್ನ ಪಡು, ನಿನ್ನ ಮಗ ನಿನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ನೀವು ಮರ್ತಿದ್ದೀರಾ ಅನ್ಸುತ್ತೆ ಅಮ್ಮ, ಅವನ್ ಬರೀ ನನ್ ಮಗ ಅಲ್ಲ, ನಿಮ್ ಮಗನ್ಗೂ ಕೂಡ ಮಗನೇ ಅವನು. ಇವನನ್ನ ಎಲ್ಲಿವರೆಗೂ ಸ್ವೀಕರಿಸೋದಿಲ್ವೋ ತನ್ನ ತಂದೆನೂ ಸ್ವೀಕರಿಸಲ್ಲ. ಇವನನ್ನ ಎಲ್ಲಿವರೆಗೂ ದ್ವೇಷಿಸ್ತಾನೋ ತನ್ನ ತಂದೆನೂ ಪ್ರೀತಿಸಕ್ಕಾಗಲ್ಲ ಇವನು. ನೀವ್ ನನ್ನ ವಿಷಯನ ಬಿಟ್ಟು ಹಾಕಿ ಅಮ್ಮ, ಇಷ್ಟು ಮಾತ್ರ ಯೋಚನೆ ಮಾಡಿ. ನನ್ನ ಕೀಳಾಗಿ ತೋರಿಸೋ ಪ್ರಯತ್ನದಲ್ಲಿ, ನನ್ನಿಂದ ವೀರ್ ಮತ್ತೆ ಯುವರಾಜ್ನ ದೂರ ಇಡೋ ಪ್ರಯತ್ನದಲ್ಲಿ, ನಿಮ್ಮ ಆಟದಲ್ಲಿ ಎಲ್ರಿಗಿಂತ ಜಾಸ್ತಿ ನಷ್ಟ ಯಾರಿಗಾಗ್ತಿದೆ ಅಂತ? ಕೇವಲ ಯುವರಾಜ್ಗೆ, ಕೇವಲ ಒಬ್ನೇ ಒಬ್ಬ ನಿಮ್ ಮೊಮ್ಮಗ ಯುವರಾಜ್ ಸಿಂಗ್ ಬ್ಯಾಡ್ಗಿಗೆ. ನಿನ್ನ ಮಾತನ್ನ ಇಲ್ಲಿಗೆ ನಿಲ್ಸು, ಹೋಗಿ ಇವಾಗಿಲ್ಲಿಂದ. ನಮ್ಮ ಜೀವನದಲ್ಲಿ ಈಗ ನಿನಗೆ ಯಾವುದೇ ಸ್ಥಾನ ಇಲ್ಲ, ಹೋಗು. ಹೋಗ್ತಿದ್ದೀನಮ್ಮ, ಹೋಗ್ತಿದ್ದೀನಿ. ನಿಮ್ ಜೀವನದಲ್ಲಿ ಬರ್ಬೇಕು ಅಂತ ಬರ್ಲಿಲ್ಲ. ಆದ್ರೆ ನಾನು ಹೋಗಕ್ಕೂ ಮುಂಚೆ ಒಂದ್ ಮಾತಂತೂ ಹೇಳಲೇಬೇಕು. ನಾನ್ ಹೇಳೋ ಮಾತನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೂ ಹೋರಾಟ ನಿಮ್ಮ ಮತ್ತೆ ನನ್ನ ನಡುವೆ ಇತ್ತು. ಆದ್ರೆ ಈಗ ಇನ್ಮೇಲೆ ಒಬ್ಳು ತಾಯಿ ಹೋರಾಡ್ತಾಳೆ, ತಾಯಿ ಹೋರಾಡ್ತಾಳೆ. ಯುವಿ, ನೀನೇನು ಚಿಂತೆ ಮಾಡಬೇಡ, ಇದನ್ನೆಲ್ಲ ಮರ್ತು ಬಿಡು. ಹೇಗ್ ಮರ್ತ್ಬಿಡ್ಲಿ ಅಜ್ಜಿ, ಹೇಗ್ ಮರ್ತು ಹೋಗ್ಲಿ ಅಜ್ಜಿ. ಇದೇ ಅಮ್ಮನಿಂದಾಗಿ ನಾನು ಇವತ್ತು ಈ ನರ್ಕದಲ್ಲಿದ್ದೀನಿ, ಹೇಗ್ ಮರ್ತು ಹೋಗ್ಲಿ. ಅವಳು ಮಾಡಿರೋ ತಪ್ಪಿಗೆ ಖಂಡಿತ ಅವಳಿಗೆ ಶಿಕ್ಷೆ ಸಿಗತ್ತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ, ನಾನಿದ್ದೀನಲ್ಲ. ನಿನ್ನನ್ನ ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀನೋ ಸರಿನಾ? ನೀವೇ ನನ್ನ ಅಮ್ಮ ಅಲ್ವಾ, ನೀವೇನ ನನಗೆ ಜನ್ಮ ಕೊಟ್ಟಿದ್ದು. ಹಾಗಾದ್ರೆ ನನ್ನ ಬಿಟ್ಬಿಟ್ಟು ಯಾಕೆ ಹೊರಟು ಹೋದ್ರಿ? ಹಿಂದೆ ತಿರುಗು ನೋಡ್ಲಿಲ್ಲ? ನಾನ್ ಸತ್ನ ಬದುಕುದ್ನ ಅಂತ ಹೇಳಿ ಹೇಳಿ ದ್ವೇಷಿಸ್ತೀನಿ ನಾನ್ ನಿಮ್ಮನ್ನ. ದ್ವೇಷ, ಹೊರಟು ಹೋಗಿ ಇಲ್ಲಿಂದ, ಜಾಗ ಖಾಲಿ ಮಾಡಿ ಇಲ್ಲಿಂದ, ಹೋಗಿ ಇಲ್ಲಿಂದ, ಹೊರಟು ಹೋಗಿ. ಯಾಕೆ ದೇವ್ರೆ, ಯಾಕೆ
ಯಾಕ ತಾಯಿ ಆಗಿದ್ರು ನನ್ನ ಮಕ್ಕಳ ಪ್ರೀತಿ ನನಗ್ ಸಿಗ್ತಿಲ್ಲ, ಯಾಕ ನನ್ನ ಮಕ್ಕಳು ನನ್ನ ಇಷ್ಟೊಂದು ದ್ವೇಷಿಸ್ತಾರೆ, ನಾನು ಏನ್ ಮಾಡಿದೀನಿ? ಸ್ವಲ್ಪ ಹೊರಗ್ ಬಂದಿದ್ದೆ. ನೀನ್ ಹುಷಾರಾಗಿದ್ಯಾ ಅಲ್ವಾ? ನೀವ್ ಹುಷಾರಾಗಿದ್ದೀರಾ ತಾನೆ? ಏನೋ ಚಿಂತೆಯಲ್ಲಿರೋ ಹಾಗಿದೆ. ಇಲ್ಲ, ನಾನು ನಿಮ್ ಮಗಳು ಅಮ್ಮ, ನಿಮ್ ಎಲ್ಲಾ ಚಿಂತೆನೂ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನೀವು ಪ್ಲೀಸ್ ಯಾವುದೇ ವಿಷಯಕ್ಕೂ ಚಿಂತೆ ಮಾಡಬೇಡಿ, ಯಾಕೆ ಅಂದ್ರೆ ನಿಮ್ ಚಿಂತೆ ನನ್ ಚಿಂತೆ ಇದ್ದ ಹಾಗೆ. ಅಮ್ಮ ನೀವು ಬೇಗ ಮನೆಗ್ ಬಂದ್ಬಿಡಿ, ನಾನ್ ನಿಮ್ ಜೊತೆ ಎಷ್ಟೊಂದ್ ಮಾತಾಡೋದಿದೆ. ಹಾ ಪುಟ್ಟ, ನಾನ್ ಬೇಗ ಮನೆಗ್ ಬರ್ತೀನಿ. ನಾನು ಅಜ್ಜಿ ಮಾತನ್ನ ಎಷ್ಟು ನಂಬಿಟ್ಟಿದ್ದೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಎಷ್ಟು ದುಃಖ ಕೊಟ್ಬಿಟ್ಟೆ. ಜೋಗಿ ಸಾವುಕಾರರ ಮೊಮ್ಮಗಳು ಬೇರೆಯವರ ಭಿಕ್ಷೆನ ತೊಟ್ಕೊಂಡು ಮನೆಗ್ ಬಂದಿದ್ದಾಳೆ. ನಿನಗೆ ಗೊತ್ತೇ ಇಲ್ಲ ನಿನ್ ಜೊತೆ ಇವತ್ತು ಏನಾಗಿದೆ ಅಂತ. ಯಾಕ್ ನಿನಗೆ ಈ ಬಟ್ಟೆ ಹಾಕಿ ಕಳಿಸಿದ್ದಾರೆ ಅಂತ. ಇವತ್ ಯಾರೋ ತಪಸ್ಯ ಮೇಲೆ ಜೋಗಿ ಸಾವುಕಾರರ ಮೊಮ್ಮಗಳ ಮೇಲೆ ಕರುಣೆ ತೋರಿಸಿ ಬಟ್ಟೆನ ಭಿಕ್ಷೆ ಹಾಕಿದ್ದಾರೆ ನಿನಗೆ. ಈ ಹುಡುಗಿ ತಾಯಿನೇ ನಿನ್ನ ಅಮ್ಮನ ಎಲ್ಲ ಸುಖ ಎಲ್ಲ ವಸ್ತು ವಸ್ತು ಅವಳ ಪ್ರೀತಿ ಎಲ್ಲವನ್ನ ಕಿತ್ಕೊಂಡ್ಬಿಟ್ಳು. ನಿನ್ನ ನಿನ್ನ ತಾಯಿಯಿಂದ ದೂರ ಮಾಡಿದವರು ಬೇರೆ ಯಾರು ಅಲ್ಲ, ಸ್ವತಃ ತಾಯಿನೇ. ನಿನ್ನ ಒಂದು ಬಿರುಗಾಳಿ ರಾತ್ರಿಲಿ ಅನಾಥಾಲಯ ಇದು ಹೊರಗಡೆ ಬಿಟ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟಿದ್ಲು. ಆಗ ಒಬ್ರು ದೇವತೆ ಬಂದು ನಿನ್ನ ಕಾಪಾಡಿದ್ರು, ನಿನ್ನ ಎತ್ಕೊಂಡ್ರು, ನಿನ್ನ ಅಪ್ಕೊಂಡ್ರು, ತಾಯಿ ಪ್ರೀತಿ ಕೊಟ್ರು, ಸಲಹದ್ರು. ಅವರೇ ನೀವು ತಪಸ್ಯಾನು ಕೂಡ ದಾರಿ ತಪ್ಪಿಸಿದ್ರಿ, ನೀವು ಮತ್ತೆ ಅದೇ ನಾಟಕನ. ನನ್ ಮಗಳ ಹತ್ರನೂ ಹೆಣೆಯೋದಕ್ಕೆ ನೋಡಿದ್ರಿ ಅಂದ್ರೆ ನೋಡಿ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಅಂತ. ಇವ್ರು ತೋರಿಸಿದ ದಾರಿನ ಫಾಲೋ ಮಾಡ್ತಿದ್ಯಾ? ಇವ್ರ ಕೆಲ್ಸಾನೇ ಜನರ ದಾರಿ ತಪ್ಪಿಸೋದು, ಮನಸ್ಸಿನಲ್ಲಿ ದ್ವೇಷದ ಬೀಜ ಬಿತ್ತೋದು. ರಾಮನಿಚ್ಛೆ, ಯಾವಾಗ ನಮ್ಮ ಮುಕ್ತ ಆ ಹುಡುಗಿ ಹಿಡಿತಕ್ಕೆ ಬಂದಿದ್ದಾಳೋ ಆವಾಗಿಂದ ಬದಲಾಗ್ಬಿಟ್ಟಿದ್ದಾಳೆ. ನಾನ್ ಆ ಹುಡುಗಿ ಹಿಡಿತದಿಂದ ಮತ್ತೆ ಅವಳ ಜಾದೂಯಿಂದ ಮುಕ್ತನ ಕಾಪಾಡಬೇಕು. ಒಬ್ಳೆ ಏನ್ ಮಾಡ್ತಿದ್ಯಾ ನೋಡಮ್ಮ, ಎಷ್ಟು ಬಿರುಗಾಳಿ ಬೀಸ್ತಿದೆ, ಬಾ ಒಳಗ್ ನಡಿ. ಬಿರುಗಾಳಿ ಹೊರಗಡೆ ಇಲ್ಲ ಅಜ್ಜಿ, ಒಳಗಿದೆ. ನಾನು ನನ್ನೊಳಗೆ ಕಳೆದು ಹೋಗಿದ್ದೀನಿ. ಈಗ ನನಗ್ ಗೊತ್ತಿದೆ, ಆ ಹುಡುಗಿ ನಿನ್ ಮೇಲೆ ಜಾದೂ ಮಾಡ್ಬಿಟ್ಟಿದ್ದಾಳೆ ಪುಟ್ಟ. ಇವತ್ ನಿನ್ಗೆ ಅವಳು ಸಿಹಿ ಮಾತುಗಳಲ್ಲಿ ಬಹುಶಃ ಅಮೃತ ಕಾಣಿಸ್ಬಹುದು. ವರ್ಷಗಳಾದ್ಮೇಲೆ ನಿನಗೆ ಗೊತ್ತಾಗತ್ತೆ ಅವಳು ಅಮೃತ ಅಲ್ಲ ಕುಡಿಸಿದ್ದು, ವಿಷ ಕುಡಿಸಿದಾಳೆ ಅಂತ. ಆದ್ರೆ ನನಗ್ ಚೆನ್ನಾಗ್ ಗೊತ್ತಿದೆ ನನ್ ಮುಕ್ತಾನ ನನ್ನಿಂದ ಯಾರು ಕಿತ್ಕೊಳಕ್ ಆಗಲ್ಲ ಅಂತ. ಮತ್ತೆ ನಿನ್ನ ಎಲ್ಲಿವರೆಗೂ ಕತ್ಲೆಲಿ ಇಡೋದಕ್ ಸಾಧ್ಯ ಅಲ್ವಾ? ಹೌದು ಅಜ್ಜಿ, ಎಲ್ಲಿವರೆಗೂ ಒಬ್ರು ಇನ್ನೊಬ್ರನ್ನ ಕತ್ಲೆಲಿ ಇಡೋದಕ್ ಸಾಧ್ಯ? ಈಗ ನನ್ಗೆ ಎಲ್ಲಾನು ಸ್ಪಷ್ಟವಾಗಿ ಕಾಣಿಸ್ತಿದೆ, ಎಲ್ಲಾನು ಕಾಣಿಸ್ತಿದೆ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ನೋಡಿದ್ಯಾ, ಗೊತ್ತಿತ್ತು ನನ್ಗೆ ತಪ್ಪು ಹಾಗೆ ನೀನು ಆ ಹುಡುಗಿ ಮಾತಿಗೆ ಖಂಡಿತ ಬೀಳಲ್ಲ ಅಂತ. ಹೋಗ್ಲಿ ಬಿಟ್ಬಿಡು ಆ ವಿಷಯನ, ಮುಂದೆ ಯೋಚನೆ ಮಾಡೋಣ ಆ ಹುಡುಗಿಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ. ಸಾ
ಸಾಕೋಜಿ 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 ಸಾಕೋಜಿ. ಇನ್ನೊಂದ್ಸಲ ಈ ತರ ಮಾತುಗಳನ್ನ ಆಡ್ಬೇಡಿ, ಹಾಗೆ ಮಾಡೋ ಯೋಚನೆ ಕೂಡ ಮಾಡ್ಬೇಡಿ. ರಾಮನಿಚ್ಚೆ, ಏನಾಯ್ತು ನಿನಗೆ? ಇದೆಂತ ಮಾತಾಡ್ತಿದೀಯ ನೀನು? ನಾನು ಸರಿಯಾಗೆ ಮಾತಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಯಾವುದೇ ತೊಂದರೆನೂ ಆಗಬಾರ್ದು. ಯಾಕೆ ಅಂದ್ರೆ ಅವರು ನನ್ನ ತಾಯಿ ಇದ್ದ ಹಾಗೆ. ನೀ ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನನಗೆ ಮತ್ತೆ ಅದು ಅಲ್ಲದೆ ಆ ಹುಡುಗಿಯಿಂದಾಗಿ ಅಂತದ್ದೇನ್ ಕಾಣಿಸ್ಬಿಡ್ತು ಅವಳಲ್ಲಿ ನಿನ್ಗೆ? ಅದೇ ನಿಮ್ಗೆ ಯಾವತ್ತು ಕಾಣಿಸ್ದೆ ಇರೋದು, ಅವ್ರ ನೈಜತೆ, ಅವ್ರ ಒಳ್ಳೆತನ, ಎಲ್ಲ ಎಲ್ಲಾನು. ನಿಮ್ ಸುಳ್ಳಿನ ಪ್ರಭಾವ ಕಮ್ಮಿ ಆಯ್ತು, ಆಗ ಸತ್ಯದ ಬೆಳಕು ಕಾಣಿಸ್ತಾ ಹೋಯ್ತು ನನ್ಗೆ. ನಾನ್ ಯಾರನ್ನ ಶತ್ರು ಅಂತ ಅನ್ಕೊಂಡಿದ್ನೋ ಅವರೇ ನನ್ನನ್ನ ರಕ್ಷಣೆ ಮಾಡಿದ್ರು. ಅವ್ರ ಏನಾದ್ರೂ ನನ್ನ ಅಮ್ಮನ ಶತ್ರು ಆಗಿದ್ರೆ ಅವ್ರು ನನ್ನ ಜೀವ ಯಾಕೆ ಉಳಿಸ್ತಾ ಇದ್ರು? ಈಗ ಈ ಕೇಸು ನಿಮ್ ಸಾಕ್ಷಿ ಮೇಲೆ ನಿಂತಿರೋದು, ನೀವು ಕೋರ್ಟ್ಗೆ ಬರ್ಬೇಕಾಗುತ್ತೆ, ಆಗ್ಲೇ ಇವ್ರ ನ್ಯಾಯ ಸಿಗೋದು. ನಾನ್ ಸಾಕ್ಷಿ ಹೇಳ್ತೀನಿ ಇನ್ಸ್ಪೆಕ್ಟರ್, ನಾನ್ ಖಂಡಿತ ಸಾಕ್ಷಿ ಹೇಳ್ತೀನಿ. ನೀವೇನ್ ನನ್ಗೆ ಸುಳ್ಳಿನ ಪಾಠ ಹೇಳ್ಕೊಟ್ಟಿದ್ರು, ಅದರಿಂದ ನಾನು ತಪ್ಪು ದಾರಿಲಿ ನಡೀತಾ ಇದ್ದೆ. ಅಪ್ಪ ಸರಿಯಾಗಿ ಹೇಳಿದ್ರು, ನೀವೇ ನನ್ನ ಅಮ್ಮನ್ನ ತಪ್ಪು ದಾರಿಲಿ ಕರ್ಕೊಂಡು ಹೋಗ್ತಿದ್ರಿ ಅಂತ. ನನ್ನ ಅಮ್ಮ ಹಾಳಾಗೋದಕ್ಕೆ ಕಾರಣ ಕೇವಲ ನೀವೊಬ್ರೇ.